ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದುರ್ಗಪ್ಪ ವಿಭೂತಿ ಅವರು, ನಮ್ಮ ವಿವಿಧ 70 ಹಿಂದುಳಿದ ಜಾತಿಗಳ 300 ಕೋಟಿ ಅನುದಾನವನ್ನು ಸರ್ಕಾರ ಹಿಂದಕ್ಕೆ ಪಡೆದಿದೆ. ಯಾವ ಸರ್ಕಾರವೂ ಈ ರೀತಿ ಮಾಡಿರಲಿಲ್ಲ. ಬಿಜೆಪಿ ಸರ್ಕಾರ ಈ ರೀತಿ ಮಾಡಿದ್ದಕ್ಕೆ ನಮಗೆ ಬೇಸರವಿದೆ. ಒಂದು ವಾರ ಗಡುವು ನೀಡುತ್ತೇವೆ, ಇಲ್ಲವಾದಲ್ಲಿ ಚುನಾವಣೆ ಸಮಯದಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಹಾಗೂ ಉಗ್ರ ಹೋರಾಟ ರಾಜ್ಯಾದ್ಯಂತ ಮಾಡಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಗದಗ. ಬಂದಾಗ ಈ ಮೂರು ವರ್ಷದಿಂದ ನಮ್ಗೆ ಯಾವುದೇ ತರ ಒಂದು ಅನುದಾನ ಆಗಲಿ ಸರಿಯಾಗಿ ಒಂದು ಭೂಬಳಕೆ ಯೋಜನೆ ಆಗಲಿ ಐರಾವತ್ ಸ್ಕೀಮ್ ತೆಗೆದ್ರು, ಸಮೃದ್ಧಿ ಸ್ಕೀಮ್ ವರೆಗೂ ತೆಗೆದ್ರು. ಪ್ರತಿಯೊಂದರಲ್ಲೂ ನಮಗೆ ಸಮಾಜಕ್ಕೆ ನ್ಯಾಯ ಒಳಗೆ ಕಟ್ಟುಕಟ್ಟ ವ್ಯಕ್ತಿ ಇವರು. ಇವರು ಮೊದಲನೇ ಇವರು ಸದ್ಯ ಜ್ವಲಂತ ಸಮಸ್ಯೆ ಅಂತ ನೀವು ಬನ್ನಿ ಚೆಕ್ ಮಾಡಿ ರಿಯಾಲಿಟಿ ನಮ್ಮ ಬೇರೆ ನಿಂತು ರಾಜೀವ್ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಮೊದಲು ಶೆಟ್ಟಿ ಬೆಟ್ಟು ಒಳಗಡೆ ಮತ್ತೆ ನಮ್ಮ ಬೇರೆ ಬೇರೆ ಲಕ್ಷ್ಮೇಶ್ವರ ಅಥವಾ ಅಡ್ಡಿಗಳಿಂದ ಸಂತ ಸಿಂಧೂಳ ಸಮಾಜ, ಗುರುಮರಿ ಸಮಾಜ, ಸುರುಗಾಡಿಸಿದ್ರು, ಗುಡುಗು ಜಂಗಮ, ಶಳೇಕಿ ಯಾತ್ರು, ಅನೇಕ ಜನರಿಗೆ ಸದ್ಯ ಗುಡಿಸಲು ಟೆಂಟಲ್ಲಿ ವಾಸ ಮಾಡ್ತಾರೆ. ಅಂಥವ್ರಿಗೆ ಸದ್ಯ ಇವ್ರು ನಮ್ಮ ಈ ತರ ಬಂದಿದ್ದು ದುಡ್ಡು ನಮ್ದು ಈಗ ಆಲ್ರೆಡಿ ಏನೋ ಆಶಾ ಮೌಲ್ಯ ಬಂದಿತ್ತು, ಒಂದೇನೋ ನಮ್ಮ ಮನೆಗೆ ಬರ್ತಾ ಒಂದು ಸರ್ಕಾರದ 4 ಲಕ್ಷ ರೂಪಾಯಿ ಗುರಿ ನಿಗದಿ ಮಾಡಿರ್ತಾರೆ. ಈಗ ವಾಪಸ್ ಹೋಗಿದ್ದ ಕಾರಣಕ್ಕೆ ಅವ್ರಿಗೆಲ್ಲ ಮನಸ್ಸು ತುಂಬಾ ಗಾಶಿ ಆಗೈತಿ. ಅದಕ್ಕೆ ನಮ್ಮ ಇಡೀ ನಮ್ಮ ಅಲಿಬಾರ್ ಸಂಘಟನೆ ಅವರು ರಾಜ್ಯ ಮಟ್ಟದಲ್ಲಿ ಮುಖಂಡರು ಅಲ್ಲಿ ಸರ್ಕಾರ ಒತ್ತಾಯ ಮಾಡ್ತಾ ಇದಾರೆ. ನಾವು ಇಲ್ಲಿ ಒಕ್ಕಲರು ಒತ್ತಾಯ ಇದೆ ಜಿಲ್ಲಾ ಮಟ್ಟದಿಂದ. ಏನೋ ವಿಷಯ ಅಂದ್ರೆ ಒಂದು ವರ ಒಳಗಾಗಿ ನೀವು ಏನನ್ನ ಅದನ್ನ 300 ಕೋಟಿ ರೂಪಾಯಿ ಇದು FD ಅಂದ್ರೆ ಆರ್ಥಿಕ ಇಲಾಖೆ ಬೇರೆ ಕಡೆ ವರ್ಗಣೆ ಮಾಡಿದ್ರು ಒಳ್ಳೆ ಉಪವಾಸ ತರಿಸಿ ನಮ್ಮ SC ST ಅಲಿಬಾರಿ ನಿಗಮಕ್ಕೂ ಉಪವಾಸ ಕಳಿಸಬೇಕು. ಒಂದು ವಾರದೊಳಗಡೆ ತಗಲಿಕ್ಕೆ ನಾವು ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ರಾಜ್ಯದ ಮತ್ತು ಜಿಲ್ಲೆಯಲ್ಲಿ ನಾವು ಪ್ರತಿ ತಾಲೂಕು ವಾರನು ಪ್ರತಿಭಟನೆ ಮಾಡಕ್ಕೆ ರೆಡಿ ಇದೀವಿ. ಮುಂದೆ ಬುಡಕಟ್ಟು ಜನಾಂಗದ ಒಂದು 23 ಸೇರಿದ್ರಪ್ಪ ಅಂದ್ರೆ 74 ಜಾತಿಗಳು ಇದಾವೆ. 74 ಜಾತಿಗಳಿಗೆ ಬಹುತೇಕ ನನಗನ್ಸಿರೋ ಮಟ್ಟಿಗೆ ನನಗ ವಯಸ್ಸಾದ್ರಿಂದ ನಾನು ಹೆಚ್ಚಿಗೆ ಅಡ್ಡಾಡಲಿಕ್ಕೆ ಆಗಿಲ್ಲ. ನಮ್ಮ ದುರ್ಗೇಶ್ ಮಾತ್ರ ಬಹಳಷ್ಟು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಅಡ್ಡಾಡಿದ್ದಾರೆ. ಆದ್ರೆ ನಮ್ಗೆಲ್ಲರಿಗಿಂತ ನೋವಾದಂತಂದ್ರೆ ಅಲಾಟ್ಮೆಂಟ್ ಆದಂತ ಫಂಡ್ ಅನ್ನ ಹೊಯ್ ತಗೊಂಡು ಬ್ಯಾರೆ ಕಡೆಗೆ ಇದರಲ್ಲಿ ಬಂದೆ ಪ್ರಜಾವಾಣಿ ಒಳಗೆ ಬಂದ್ಬಿಟ್ಟೆ. ಅರಳಿ ಮಾರಿ ವಸ್ತಿ ಇಲಾಖೆಯಿಂದ ಜಾರಿಯಾಗಿದ್ದ ಅಲಿಮಾರಿ ವಸ್ತಿ ಇದನ್ನ ಮಳೆ ನಾವು ಬೇರೆ ಇದಕ್ಕೆ ನಾವು ಡೈವರ್ಟ್ ಮಾಡ್ತೀವಿ ಅಂತ ತಿಳ್ಕೊಂಡು ಆದ ಕಾರಣ ಇದನ್ನ ನೋಡಿದಾಗ ನಮ್ಗೆ ಸ್ವಲ್ಪ ನೋವು ಅನಿಸ್ತು. ಅಲ್ಲ ಮಾಡಿರಿ, ಅದು ನಮ್ಗೆ ಮುಟ್ಲಿಲ್ಲ ಬಿಡ್ಲಿಲ್ಲ. ಅದ ಕಾರಣ ದಯಮಾಡಿ ನೋಡ್ರಿ ಅಂತ ಎಷ್ಟೋ ಜನರಿಗೂ ಕೂಡ ನಾನು ಹೇಳ್ತೇನೆ. ಬಹಳಷ್ಟು ಜನರು ಈಗಿನ ನಾವು ಒಂದು ನಮ್ಮದು ಮೊದಲೇ ತಲೆಮಾರು ನಮ್ಮ ತಿಳಿದ ಮಟ್ಟಿಗೆ ಅಂತ ನಾವು ನಂಬಲು ಬಂದವರು. ನಮ್ಗೆ ಹಿಂದೆ ಬಂದವ್ರಿಗೆ ಈ ಅವಕಾಶ ಕೂಡ ಸಿಕ್ಕಿಲ್ಲ. ಅವಾಗ ಇಷ್ಟು ರಿಸಿಟ್ ಇರಲಿಲ್ಲ, ಒಬ್ಬರ ಮೇಲೆ ಬರೋ ನಾವು ಅಲಿಗೇಷನ್ ಮಾಡೋದು ಮಾಡ್ತಿರ್ಲಿಲ್ಲ. ಅದೇ ತರನಾಗಿ 2022-23 ಸಾರಿ 330 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ರು ವಸತಿಗೆ ಅಂತೇಳಿ. ಅಲಿಮಾರಿಗಳು ಗುಡಿಸಿಲಿಂತ ಅವರು ಮನೆಗಳು ವಾಸ ಮಾಡಬೇಕು, ಗುಡಿಸಲು ಮುಕ್ತ ಮಾಡ್ಬೇಕು ಅಂತೇಳಿ ಸರ್ಕಾರ ನಮ್ಮ BJP ಸರ್ಕಾರ ಕನ್ಸೆಪ್ಟ್ ಆಗಿತ್ತು. ಆದ್ರೆ ಲಾಸ್ಟ್ ಟೈಮ್ ಏನಾಯ್ತು, ಅದು 250 ಕೋಟಿ ರೂಪಾಯಿ ಕೂಡ ಅದು ಅಲಿಮಾರಿ SC ST ಜನಾಂಗಕ್ಕೆ ಕೊಡ್ಲಿಲ್ಲ, ಅದು ವಾಪಸ್ ತಗೊಂಡ್ರು. ಇಡೀ ರಾಜ್ಯದ ಸಮಸ್ಯೆ, ಇಡೀ ಕರ್ನಾಟಕ ರಾಜ್ಯದ್ದು, ಇದು ರಾಜ್ಯದ್ದು. 21-22 ಸಾವಿರ 250 ಕೋಟಿ ರೂಪಾಯಿ ಅದು ವಸತಿಗೂ ಬಳಕೆ ಮಾಡಿಲ್ಲ, ಅದನ್ನ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ವರ್ಗಾವಣೆ ಮಾಡಿತ್ತು. ಇದು ನಮ್ಗೆ ಭಾರಿ ಸಮಸ್ಯೆ ಆಯ್ತದೆ. ಆಮೇಲೆ ಅದೇ ತರ ನಾವು ಅಲಿಮಾರಿ ರಾಜ್ಯ ಮಟ್ಟದವರು ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡಿದಾಗ ಈ ಸರ್ಕಾರಕ್ಕೆ ಎಚ್ಚರಿಸಿಕೊಂಡು ಸಮಾಜ ಕಲ್ಯಾಣ ಮುಖ್ಯಮಂತ್ರಿಗಳು ಗಮನ ತಂದ ಮೇಲೆ 2022-23 ಸಾಲ 300 ಕೋಟಿ ರೂಪಾಯಿ ನಮಗೆ ಮೀಸಲಿಟ್ಟಿದ್ರು ಬಜೆಟ್ನಲ್ಲಿ. ಅದು ಮೊನ್ನೆ ಆರ್ಥಿಕ ಇಲಾಖೆಯವರು ಏನ್ ಮಾಡಿದ್ರು ಅಂದ್ರೆ 21-1-2023 300 ಕೋಟಿ ರೂಪಾಯಿ ಅಂಬೇಡ್ಕರ್ ಆವಾಸ ಯೋಜನೆಗೆ 5 ಲಕ್ಷ ರೂಪಾಯಿ ಮನೆ ಐತೆ ಅದರಲ್ಲಿ ನೀವು ತೋರಿ ಅಂತೇಳಿ ವರ್ಗಾವಣೆ ಮಾಡಿದ್ರು ಸರ್. ಈಗ ಆಲ್ರೆಡಿ ಇಡೀ ರಾಜ್ಯ ತುಂಬ 14,000 ಅರ್ಜಿ ವಸತಿ ನಿರ್ಗತಿಕರು ಸಮೀಕ್ಷೆ ಮಾಡ್ಯಾರ. ಮತ್ತೆ ಎಲ್ಲಾ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆಗಳಲ್ಲಿ ಅವರು ಮೌಖಿಕವಾಗಿ ತಿಳ್ಕೊಂಡು ಯಾರು ವಸತಿ ರೈತರದಾರ ನಿವೇಶನ ಇದ್ದವರಿಗೆ 14,000 ಜನ ಅರ್ಜಿ ಸಲ್ಲಿಸಿ ಅವ್ರು ಆಲ್ರೆಡಿ ವರ್ಕ್ ಕಾರ್ಡ್ ಜನರೇಟ್ ಬೆನಿಫಿಷಿಯರ್ ಕೂಡ ಬಂದಿದ್ದಾವೆ ಸರ್. ಈ ದುಡ್ಡು ಬಿಡುಗಡೆ ಆಗಿದ್ರೆ ಅವ್ರಿಗೆಲ್ಲ ಬಂದು ಗುಡಿಸಲಲ್ಲಿ ಟೆಂಟಲ್ಲಿ ವಾಸ ಮಾಡ್ತಿರ್ತಾರೆ ಸರ್. ಅಂಥವ್ರಿಗೆ ಬಹಳ ಇದೊಂದು ಒಂದು ಸಂಖ್ಯೆ ಆಗಿ ಅವ್ರಿಗೆ ದಿಕ್ಕು ತೋರಿಸಿದಂಗೆ ಆಗಿಬಿಟ್ಟಿರ್ತಾರೆ ಸದ್ಯ. ಈ ಸದ್ಯ ಯಾವ ಸ್ಥಿತಿ ಒಳಗಾದ್ರೆ ಗುಡಿಸಲು ಇರ್ತಾರೆ ಟೆಂಟ್ ಒಳಗೆ ಜೂನ್ ಮಾಡ್ತಾರೆ ಸರ್.